ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷನ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಬೆಳಗಾವಿ ಪೊಲೀಸರು. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷನ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನು ಈಗ ಬೆಳಗಾವಿ ಪೊಲೀಸರು ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಾಲ್ಕು ವಿಶೇಷ ತನಿಖಾ ತಂಡವನ್ನ ಪೊಲೀಸ್ ಆಯುಕ್ತರು ರಚನೆ ಮಾಡಿದ್ರು. ತಂಡವನ್ನ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಬೋರಲಿಂಗಯ್ಯ ರಚಿಸಿದ್ರು. ಡಿಸಿಪಿ ರವೀಂದ್ರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷನ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ರು. ಗಾಯಾಳು ರವಿ ಅವರ ಆರೋಗ್ಯವನ್ನ ಪ್ರಮೋದ್ ಮುತಾಲಿಕ್ ವಿಚಾರಿಸಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನೊಂದು ಕಡೆ ಗಾಯಗೊಂಡಂತಹ ರವಿ ಅವರಿಗೆ ಚಿಕಿತ್ಸೆ. ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಸೇ ಮುಂದುವರೆದಿದೆ. ಪ್ರಮೋದ್ ಮುತಾಲಿಕ್ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಪೊಲೀಸ್ ಇಲಾಖೆಗೆ ಭೇಟಿ ಆಗ್ತೀನಿ. ಆ ಹಿಂಡಲ್ಗ ಸ್ಪಾಟಿಗೆ ಹೋಗ್ತಾ ಇದ್ದೀನಿ. ಪೊಲೀಸ್ ಆಫೀಸರ್ಗಳಿಗೆ ಹೋಗಿ ಭೇಟಿಯಾಗಿ ಏನು ಯಾರು ಎಂತ ಅಂತ ಅನ್ನುವಂಥದ್ದು ಕೂಡ ವಿಚಾರ ಮಾಡ್ತೀನಿ. ಏನಿಲ್ಲ, ಈ ಹಿಂದೂ ನಾಯಕರ ಮೇಲೆ ಮೇಲಿನ ಮೇಲೆ ಈ ರೀತಿಯ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ. ಇವತ್ತಿನ ಇದು ವಿಫಲವಾಗಿದೆ, ನಿನ್ನೆ ಇದು ವಿಫಲವಾಗಿದೆ. ನಾನು ಹೇಳ್ತೀನಿ, ಈ ರೀತಿಯ ಆಟ ಇನ್ನು ಮುಂದೆ ನಡೆಯೋದಿಲ್ಲ. ಸೊ ನಾವು ಸಿದ್ಧರಾಗಿದ್ದೀವಿ, ಅದಕ್ಕೋಸ್ಕರ ನಾವು ಕೊಡ್ತೀವಿ. ಮತ್ತು ನಮ್ಮ ಜಿಲ್ಲಾ ಇವತ್ತಿನ ಅಧ್ಯಕ್ಷರಿಗೆ ನಾನು ಹೇಳಿದ್ದೀನಿ, ಗನ್ ಲೈಸೆನ್ಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ಅಪ್ಲೈ ಮಾಡ್ತಾರೆ. ಸೊ ಅವರಿಗೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಅನುಮತಿ ಕೊಡಬೇಕು ಅಂತನ್ನುವಂಥದ್ದು ನಾನು ವೈಯಕ್ತಿಕ ಕಾರಣ ಏನಂಥದ್ದೇನು ಆ ರೀತಿ ಯಾವುದೇ ರೀತಿ ವ್ಯವಹಾರದಲ್ಲಿ ಇಲ್ಲ. ಅವರು ಹಿಂದೂ ನಾಯಕನಾಗಿ ಹಿಂದುತ್ವ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರನ್ನ ಈ ರೀತಿ ತಡೆಯುವಂಥ ಪ್ರಕ್ರಿಯೆ ಮೇಲಿಂದ ಮೇಲೆ ಬೇರೆಯವ್ರ ಮೂಲಕ ಅಥವಾ ಹೀಗೆ ಎಲ್ಲ ಒಟ್ಟು ನೋಡಬೇಕೀಗ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ವಾರ್ಕಿ, ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅಣ್ಣಪ್ಪ, ಈಗಾಗಲೇ ಮೂವರು ಆರೋಪಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಈಗ ಪ್ರಮೋದ್ ಮುತಾಲಿಕ್ ಅವರು ಕೂಡ ಬಂದು ಅವರ ಆರೋಗ್ಯವನ್ನು ವಿಚಾರಿಸಿ ತೆರಳಿದ್ರು ಅನ್ನುವಂಥದ್ದು, ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಿ. ರಜನಿ, ಗಡಿ ಜಿಲ್ಲೆ ಬೆಳಗಾವಿಯ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರವಿ ಕೋಕಿತ್ಕರ್ ಅವರ ಏನು ಮೇಲೆ ಫೈರಿಂಗ್ ಆಗಿತ್ತು, ಆ ಫೈರಿಂಗ್ ಅನ್ನ ಭೇದಿಸಲು ಕೇವಲ 18 ಗಂಟೆಗಳಲ್ಲಿ ಪ್ರಕರಣ ನಡೆದು 18 ಗಂಟೆಗಳಲ್ಲಿ ಪ್ರಕರಣವನ್ನ ಭೇದಿಸಲಿಕ್ಕೆ ಬೆಳಗಾವಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹರ್ಷ ಕೊಲೆ ಪ್ರಕರಣ ನಂತರ ಹಿಂದುತ್ವ ಹಿಂದೂ ಹೋರಾಟಗಾರರ ಮೇಲೆ ಏನು ಹಲ್ಲೆಗಳು ನಡೀತಾ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ರಾಜಕೀಯ ತಿರುವು ಪಡೆಯುತ್ತೆ ಅನ್ನುವಂತ ಅಷ್ಟರೊಳಗಡೆ ಪೊಲೀಸರು 3 ಜನಗಳನ್ನ ಬಂಧಿಸಿದ್ದಾರೆ. ಈಗ 1 ಗಂಟೆಗೆ ಸುದ್ದಿಗೋಷ್ಠಿ ಕರೆದು ಡಾಕ್ಟರ್ ಬೋರಲಿಂಗಯ್ಯ ಅವರು ಯಾರು ಯಾವ ಕಾರಣಕ್ಕಾಗಿ ಮಾಡಿದ್ರು, ಇವರ ಏನು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲೇ ಮಾಡಿದ್ರ ಅಥವಾ ಹೋರಾಟದ ಕಿಚ್ಚನ್ನು ಇಟ್ಕೊಂಡು ಹಿಂದುತ್ವವಾದಿಗಳನ್ನ ಹತ್ಯೆ ಮಾಡುವಲಿಕ್ಕೆ ಸ್ಕೆಚ್ ಹಾಕಿದ್ರ ಅನ್ನುವಂಥದ್ದನ್ನ ಬಹಿರಂಗವಾಗಿ 1 ಗಂಟೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಆದ್ರೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುಖಾಲಿಸ್ ಕೂಡ ಖಂಡಿಸಿದ್ರು. ಯಾವುದೇ ಕಾರಣಕ್ಕೂ ಹಿಂದುತ್ವವಾದಿಗಳನ್ನ ಹಿಂದೂ ಹೋರಾಟವನ್ನ ಹತ್ತಿಕ್ಕಲು ಬಂದ್ರೆ ನಾವು ಸುಮ್ಮನಿರಲ್ಲ ಅನ್ನುವಂತ ಎಚ್ಚರಿಕೆ ಗಂಟೆಯನ್ನ ನೀಡಿದ್ರು. ಪೊಲೀಸರು ಕೂಡಲೇ ಆರೋಪಿಗಳನ್ನ ದುಷ್ಕೃತ್ಯಕ್ಕೆ ಎಸಗಿದವರನ್ನ ಬಂಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ನಿನ್ನೆನು ಕೂಡ ಡಾಕ್ಟರ್ ಬೋರಲಿಂಗಯ್ಯನವರು 4 ತಂಡಗಳನ್ನ ರಚನೆ ಮಾಡಿದ್ದೇವೆ, ಆ ನಿಟ್ಟಿನಲ್ಲಿ ಏನು ಕೃತ್ಯ ನಡೆದಿದೆ, ಆ ಕೃತ್ಯ ನಡೆದವರನ್ನ ಬಂಧಿಸಲಿಕ್ಕೆ ನಾವು ವಿಶೇಷ ತಂಡವನ್ನ ರಚನೆ ಮಾಡಿದ್ದೇವೆ, ಶೀಘ್ರವೇ ಅವ್ರನ್ನ ಬಂಧಿಸ್ತೇವೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಏನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಏನು ಬೂದಿ ಮುಚ್ಚಿದಂತಹ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಇದು ಎಲ್ಲಿ ರಾಜಕೀಯ ತಿರುವ ಪಡೆದು ದೊಡ್ಡ ಮಟ್ಟದ ಹೋರಾಟ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದ್ವು. ಆದ್ರೆ ಇದಕ್ಕೆಲ್ಲದಕ್ಕೂ ಪೊಲೀಸರು ತೆರೆಳೆದಿದ್ದಾರೆ. ಯಾವ ಕಾರಣಕ್ಕೆ ಹತ್ಯೆಗೆ ಸ್ಕೆಚ್ ಹಾಕಿದ್ರು ಅನ್ನುವಂಥದ್ದನ್ನ ಪೊಲೀಸರು ಬಹಿರಂಗ ಪಡಿಸಬೇಕಾಗಿದೆ. ರಜನಿ, ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.